ನನ್ನ ಕಾಲೇಜ್ ಕೆಲಸಗಳನ್ನೆಲ್ಲ ಮುಗಿಸಾದ ಮೇಲೆ ನಾನು ಹೇಳಬೇಕು ಅಂದ್ಕೊಂಡಿದ್ದಂಥ ವಿಷಯನೇ ಬೇರೆ ಈಗ ಹೇಳ್ತಿರೋದೇ ಬೇರೆ ಈ ಮನುಷ್ಯನ ಯೋಚನೆಗಳನ್ನು ಹಾಗೆ ನ್ಯೂಸ್ ಚಾನೆಲ್ಸ್ಗಳನ್ನು ಕಂಟ್ರೋಲ್ ಮಾಡುವಂಥ ಡಿವೈಸ್ ಕಂಡು ಹಿಡಿಬೇಕು ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ ಮಿಕ್ಸಿ ಮೋಟ್ರೆಲ್ಲ ಯೂಸ್ ಮಾಡೋದು ಬೇಕಾಗಿಲ್ಲ ಏನಿವೆ ತಲೆಗೆ ಬಂದಂಥ ವಿಷಯ ಸ್ಯಾಟಿಸ್ಫೈಯಿಂಗ್ ಆಗಿದ್ರೆ ಹೇಳೋದ್ರಲ್ಲಿ ತಪ್ಪೇನಿದೆ ಸೊ ಹಿಯರ್ ಐ ಆಮ್ ವಿತ್ ದ ಕಂಟೆಂಟ್ ವಾಟ್ ಮೇಡ್ ಕನ್ನಡ ಇಂಡಸ್ಟ್ರಿ ಟು ಚೇಂಜ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಟೈಟಲ್ ನೋಡಿ ಈ ನನ್ನ ಮಗ ಕೊರಿತಾನ್ ಗುರು ಅನ್ಕೋಬೇಡಿ ಸಿಂಪಲ್ ಆಗಿ ಆದಷ್ಟು ಬೇಗ ಮುಗಿಸ್ತೀನಿ ನನ್ನ ಪ್ರಕಾರ ಟೂ ಇಂದ ಟೂ ತೌಸಂಡ್ ಟೆನ್ ಏನಿದೆ ಆ ಹತ್ತು ವರ್ಷ ಕನ್ನಡ ಇಂಡಸ್ಟ್ರಿಯ ಬ್ಯಾಡ್ ಫೇಸ್ ಅಂದ್ಕೊಳ್ತೀನಿ ಅಫ್ಕೋರ್ಸ್ ಈಗಿರೋ ಸ್ಟಾರ್ಸ್ ಎಲ್ಲ ಸಿಕ್ಕಿದ್ದು ಅದೇ ಡಿ ಕೆಡಲ್ಲಿ ಆದರೂ ಕಮರ್ಷಿಯಲ್ ಕಂಟೆಂಟ್ ಜೊತೆ ಪ್ಯಾರಲಲ್ ಸಿನಿಮಾಗಳು ಬ್ಯಾಲೆನ್ಸ್ ಆಗಿ ಬರಲೇ ಇಲ್ಲ ಸೊ ಸಿನಿಮಾನ ಬರೀ ಎಂಟರ್ಟೈನ್ಮೆಂಟ್ಗಷ್ಟೇ ನೋಡದೇ ಇರೋ ಆಡಿಯನ್ಸ್ ಹಾಗೆ ಸಿನಿಮಾದಿಂದ ಬೇರೆ ಏನನ್ನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥ ಪ್ರೇಕ್ಷಕರಿಗೆ ಕನ್ನಡದಲ್ಲಂತೂ ಕಂಟೆಂಟ್ ಸಿಕ್ತಿರಲಿಲ್ಲ ಅಂಡ್ ಇಂಥ ಟೈಮ್ನಲ್ಲೇ ಒಂದು ರೆವಲ್ಯೂಷನ್ ಥರ ಎಂಟ್ರಿ ಕೊಟ್ಟದ್ದು ಲೂಸಿಯಾ ಎರಡ್ ಸಾವಿರದ ಹದಿಮೂರು ಸಮ್ಟೈಮ್ಸ್ ಗ್ರೇಟ್ ಐಡಿಯಾಸ್ ಕಮ್ ಔಟ್ ಆಫ್ ಶಿಯರ್ ಡೆಸ್ಪಿರೇಷನ್ ಅಂದ್ರೆ ನನ್ನ ಕಥೆಗಳಿಗೆ ಒಳ್ಳೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ ಅನ್ನೋ ಬೇಜಾರಲ್ಲಿ ಅವರು ಕಥೆನ ಕೈ ಬಿಡಲಿಲ್ಲ ಇನ್ಸ್ಟೆಡ್ ನೋಡೋ ಪ್ರೇಕ್ಷಕರನ್ನೇ ಪ್ರೊಡ್ಯೂಸರ್ ಮಾಡಿಬಿಟ್ರು ಈಗ ಫೇಮಸ್ ಆಗಿ ಓಡ್ತಾ ಇರೋ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ ಬಗ್ಗೆ ಅವರು ಆವಾಗಲೇ ಥಿಂಕ್ ಮಾಡಿದ್ರು ಅಂಡ್ ಅದರಿಂದಾನೆ ಹುಟ್ಟಿದ್ದು ಕ್ರೌಡ್ ಫಂಡಿಂಗ್ ಅನ್ನೋ ಕಾನ್ಸೆಪ್ಟ್ ಮೇ ಬಿ ಇದನ್ನು ಅಳವಡಿಸಿಕೊಂಡು ಕಷ್ಟಪಟ್ಟಿರಲಿಲ್ಲ ಅಂದರೆ ನಾವು ಎಲ್ಲ ಕಡೆ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಲೂಸಿಯಾ ಇನ್ನು ಪೇಪರ್ ಮೇಲೆ ಇರೋದೇನೋ ಲೂಸಿಯದಿಂದ ಇನ್ಸ್ಪೈರ್ ಆದಂಥವ್ರು ಎಷ್ಟೋ ಡೈರೆಕ್ಟರ್ಸ್ ಹೇಮಂತ್ ರಾವ್ ಅವರು ಇದ್ರ ಬಗ್ಗೆ ಹೇಳೋದೇನಂದ್ರೆ ಸಿನಿಮಾ ಅಂದರೆ ಬಿಸ್ನೆಸ್ ಬಟ್ ಅದನ್ನ ಸಕ್ಸಸ್ಫುಲ್ ಮಾಡೋದಕ್ಕೆ ಒಂದೇ ಒಂದು ಫಾರ್ಮುಲಾನ ಯೂಸ್ ಮಾಡಬಾರ್ದು ಹಾಗೆ ಈ ರೀತಿ ಕಂಟೆಂಟ್ ಇರೋವಂಥ ಸಿನಿಮಾಗಳು ಹಿಟ್ ಆದರೆ ಯೋಚನೆ ಮಾಡ್ತಿರೋ ಅಂಥ ನಿರ್ದೇಶಕರಿಗೆ ಹಾಗೆ ದುಡ್ಡು ಹಾಕೋ ಅಂತ ನಿರ್ಮಾಪಕರಿಗೆಲ್ಲ ಗೊತ್ತಾಗತ್ತೆ ನಾವು ಸಿನಿಮಾದಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಹಲವು ದಾರಿಗಳಿದ್ದಾವೆ ಅಂತ ಇವರ ಮೊದಲ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದು ಪುಷ್ಕರ ಮಲ್ಲಿಕಾರ್ಜುನಯ್ಯ ಅವರು ಅವನೇ ಶ್ರೀಮನ್ನಾರಾಯಣನ ನೀಟಾಗಿ ಪ್ರಮೋಟ್ ಮಾಡಿಲ್ಲ ಅಂತ ನಾವೆಷ್ಟೇ ಬೇಜಾರು ಮಾಡ್ಕೊಂಡ್ರೂ ಇಂಡಸ್ಟ್ರಿಯಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ಸ್ ಬರೋದಕ್ಕೆ ಇವರು ಕೂಡ ಒಂದು ದೊಡ್ಡ ಕಾರಣ ಜೀರ್ಜಿಂಬೆ ಭೀಮಸೇನ ನಳಮಹಾರಾಜ ಹುಲಿರಾಯ ಕಥೆಯೊಂದು ಶುರುವಾಗಿದೆ ಅಂಡ್ ಈಗ ತ್ರಿಬಲ್ ಸೆವೆನ್ ಚಾರ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಪುಷ್ಕರ್ ಅವರು ಬೇಸಿಕಲಿ ಸ್ಕ್ರಿಪ್ಟ್ ರೈಟರ್ ಆಗಬೇಕು ಅಂತ ಅಂದ್ಕೊಂಡಿದ್ರಂತೆ ಅಂಡ್ ಈಗಲೂ ನಾನು ಅದನ್ನು ಮಾಡ್ತಾನೆ ಇರ್ತೀನಿ ಅಂತ ಅವ್ರು ಹೇಳ್ತಾರೆ ರಿಷಬ್ ಶೆಟ್ಟಿ ಇವರ ಮೊದಲ ನಿರ್ದೇಶನದ ಸಿನಿಮಾ ಬಂದಾಗ ಇನ್ನ ಇಂಡಸ್ಟ್ರಿ ಪ್ರೊಡ್ಯೂಸರ್ಗಳ ಮೇಲೆ ನಿಂತಿತ್ತು ರಿಕ್ಕಿಯಲ್ಲಿದ್ದ ವಿಷಯನ ಒಂದು ಸಾಲಿಡ್ ಇಶ್ಯೂ ರೀತಿ ಹೇಳಿದ್ರೆ ಅದು ಕೂಡ ನಾವು ಈಗ ರೆಕಮೆಂಡ್ ಮಾಡಬಹುದಾದಂಥ ಒಂದು ಕಲ್ಟ್ ಸಿನಿಮಾ ಆಗಿರೋದು ಬಟ್ ಪ್ರೊಡ್ಯೂಸರ್ಗಳ ಒತ್ತಾಯಕ್ಕೋ ಅಥವಾ ಆಡಿಯನ್ಸ್ ರೆಸ್ಪಾನ್ಸ್ಗೋಸ್ಕರನೂ ಕಾಮಿಡಿ ಸೀನ್ಸ್ ಆ್ಯಡ್ ಆಯಿತು ರೊಮ್ಯಾನ್ಸ್ ಆ್ಯಡ್ ಆಯಿತು ಹಾಗೆ ಅನ್ವಾಂಟೆಡ್ ಹಾಡುಗಳು ಕೂಡ ಬಂದವು ಓ ಬೇಬಿ ಒನ್ಸ್ ಅಗೈನ್ ಸೊ ಕಮರ್ಷಿಯಾಲಿಟಿ ಅಡಾಪ್ಟ್ ಮಾಡೋದಕ್ಕೆ ಹೋಗಿ ಅದು ಎರಡೂ ಜಾನರ್ಗಳ ಮಧ್ಯೆ ನಿಲ್ತು ಅದೇ ಈಗ ರಿಷಬ್ ಅವರದ್ದೇ ಒಂದು ಪ್ರೊಡಕ್ಷನ್ ಹೌಸ್ ಇದೆ ಸೊ ಹಿ ಮೇಡ್ ಕಥಾ ಸಂಗಮ ಇದರ ರಿಸಲ್ಟ್ ಏನಾಗುತ್ತೆ ಅಂತ ಇರೋ ಅಷ್ಟು ದಡ್ರಲ್ಲ ಅವರು ಆದರೂ ಕನ್ನಡದಲ್ಲಿ ಇಂಥದ್ದೊಂದು ಪ್ರಯತ್ನ ನಡೆಯುತ್ತೆ ಅಂತ ತೋರಿಸೋದಕ್ಕೋಸ್ಕರ ಆ ಸಿನಿಮಾ ಮಾಡಿದ್ರು ಅಲ್ಲಿ ಅದು ಇದು ಮಸಾಲೆ ಸೇರಿಸ್ಬೇಕಾ ಅಂತ ಯಾವ ಪ್ರೊಡ್ಯೂಸರ್ನ ಕೇಳಬೇಕಾಗಿರಲಿಲ್ಲ ಈವನ್ ಯೂಟರ್ನ್ ಪವನ್ ಕುಮಾರ್ ಅವರು ಆ ಸಿನಿಮಾನ ಮಾಡಿದ್ದು ಅವರ ಬ್ಯಾನರ್ನಲ್ಲೇ ಪವನ್ ಕುಮಾರ್ ಫಿಲ್ಮ್ಸ್ ಅಂಡ್ ಒಂದು ಮೊಟ್ಟೆಯ ಕಥೆ ಅನ್ನೋ ಸಿನಿಮಾಗೆ ಸಪೋರ್ಟ್ ಕೂಡ ಮಾಡಿದ್ರು ಮೇ ಬಿ ಅವರಿಂದ ಆ ಸಹಾಯ ಸಿಕ್ಕಿರಲಿಲ್ಲ ಅಂದರೆ ಈ ಸಿನಿಮಾ ಅಷ್ಟು ರೀಚ್ ಆಗ್ತಿರ್ಲಿಲ್ವೇನೋ ಮೈ ಆಲ್ ಟೈಮ್ ಫೇವ್ರೇಟ್ ಉಳಿದವರು ಕಂಡಂತೆಯ ಪ್ರೊಡ್ಯೂಸ್ ಮಾಡಿದ್ದು ಕೂಡ ಎಲ್ಲ ಕಮರ್ಷಿಯಾಲಿಟಿ ಗೊತ್ತಿರೋ ಸುನಿ ಅವರು ಕೆಂಡ ಸಂಪಿಗೆ ನಿರ್ಮಾಣ ಮಾಡಿದವರಲ್ಲಿ ಸೂರಿ ಅವ್ರು ಕೂಡ ಒಬ್ರು ರೀಸೆಂಟ್ ಆಗಿ ಬಂದ ಕ್ಲಾಸಿಕ್ ಮೂವಿ ರಾಮರೇ ಪ್ರೊಡ್ಯೂಸ್ ಮಾಡಿದ್ದು ಅದರದ್ದೇ ಡೈರೆಕ್ಟರ್ ಆದಂತ ಸತ್ಯಪ್ರಕಾಶ್ ಅವರು ಅವರು ಪ್ರೊಡ್ಯೂಸ್ ಮಾಡಬೇಕು ಅನ್ಕೊಳ್ಳೋದಕ್ಕಿಂತ ಮುಂಚೆ ನಲವತ್ತು ನಿರ್ಮಾಪಕರಿಗೆ ಕಥೆ ಹೇಳಿದ್ರಂತೆ ಸೊ ನಾನು ಹೇಳಬೇಕು ಅನ್ಕೊಂಡಿದ್ದಂತ ವಿಷಯ ನಿಮ್ಗೆ ಈಗ ಆಲ್ರೆಡಿ ತಲುಪಿದೆ ಅನ್ಕೊಳ್ತೀನಿ ಇಂಡಸ್ಟ್ರಿ ಚೇಂಜ್ ಆಗ್ತಾ ಇರೋದು ಕಂಟೆಂಟ್ ಇರುವಂಥ ಡೈರೆಕ್ಟರ್ಸ್ ರಿಸ್ಕ್ ತಗೊಂಡು ತಾವೇ ಪ್ರೊಡ್ಯೂಸರ್ ಆಗ್ತಾ ಇರೋದ್ರಿಂದ ಇದರಿಂದ ಅವರಿಗೆ ಹಾಗೆ ಅವರ ಯೋಚನೆಗಳಿಗೆ ಒಂದು ಸ್ವತಂತ್ರ ಸಿಗ್ತಾ ಇದೆ ಅಂಡ್ ಇದು ಮುಂದೆ ಬರ್ತಾ ಇರೋಂಥ ಅಥವಾ ಈಗ ಆಲ್ರೆಡಿ ಹಿಂದೆ ಸರಿದಿರೋ ಅಂಥ ಎಲ್ಲ ನಿರ್ದೇಶಕರಿಗೂ ಮಾಡೆಲ್ ಆಗಬೇಕು ಅಫ್ಕೋರ್ಸ್ ಆ್ಯಸ್ ಸೆಡ್ ಪುಷ್ಕರ್ ಅಂತ ಪ್ರೊಡ್ಯೂಸರ್ಸ್ ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ ಹಾಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಕೂಡ ಈ ಪ್ರೊಸೆಸ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಪಿ ಆರ್ ಕೆ ಬಂದಂತ ಈಗಿನ ಎರಡು ಸಿನಿಮಾಗಳನ್ನ ನೋಡಿದ್ರೆ ಎರಡೂ ಪರ್ಫೆಕ್ಟ್ ಸಿನಿಮಾಗಳಲ್ಲ ಅಂಡ್ ಅವರು ಪರ್ಫೆಕ್ಟ್ ಸಿನಿಮಾಗಳನ್ನ ಮಾಡಬೇಕು ಅಂತ ಅನ್ಕೊಂಡು ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಹಿ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೋರ್ ಸಿನಿಮಾ ಎಲ್ಲ ಜಾನರ್ಗಳನ್ನ ಕನ್ನಡಕ್ಕೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಬಿಕಾಸ್ ಫ್ರೆಂಚ್ ಬಿರಿಯಾನಿಯಲ್ಲಿ ಇದ್ದಂಥ ಸೀನ್ಗಳು ಹಾಗೆ ಕೆಲವೊಂದು ಡೈಲಾಗ್ಗಳನ್ನ ನಾವು ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಬಟ್ ಅವರು ಅದನ್ನೆಲ್ಲ ತಲೆಗೆ ಹಾಕೊಳ್ಳದೆ ಡೈರೆಕ್ಟರ್ಗೆ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿದ್ರು ಸೊ ಅದರಿಂದ ನಮ್ಮ ಇಂಡಸ್ಟ್ರಿಯಲ್ಲಿ ಕೂಡ ಒಂದು ಸೆಟೈರಿಕಲಿ ವಿಡಂಬನಾತ್ಮಕ ಇಂಪರ್ಫೆಕ್ಟ್ ಪರಿಪೂರ್ಣ ಅಲ್ಲದ ಕಾಮಿಡಿ ಫಿಲಮ್ ಬಂತು ಅಫ್ಕೋರ್ಸ್ ಎಲ್ಲ ಪ್ರಯತ್ನಗಳು ಸಕ್ಸಸ್ಫುಲ್ ಆಗ್ತವೆ ಅಂತ ನಾನು ಹೇಳ್ತಿಲ್ಲ ಆದರೆ ಇಂಥ ಪ್ರಯತ್ನಗಳು ಇನ್ನೂ ಹಲವಾರು ಹೊಸ ಪ್ರಯತ್ನಗಳಿಗೆ ದಾರಿ ಮಾಡಿಕೊಡ್ತವೆ ಆ್ಯಂಡ್ ಮೇ ಬಿ ಅವುಗಳಲ್ಲಿ ಸಕ್ಸಸ್ ಆಗುವಂಥ ಕಥೆಗಳಿರ್ಬೋದು ಜಾಸ್ತಿ ಅದೇ ರೀತಿಯ ಪ್ರಯತ್ನಗಳು ಬಂದಷ್ಟು ಆಡಿಯನ್ಸ್ ಮೈಂಡ್ಸೆಟ್ ಕೂಡ ಚೇಂಜ್ ಆಗ್ಬೋದು ಸೊ ಇಟ್ಸ್ ಅ ಪ್ರೊಸೆಸ್ ಎಲ್ಲ ಇಂಡಸ್ಟ್ರಿಯ ನಿಲ್ದಾಣ ಡೆಸ್ಟಿನೇಷನ್ ಒಂದೇ ಸಿನಿಮಾಗಳಿಂದ ಲಾಭ ಬರಬೇಕು ಬಟ್ ಅದನ್ನು ತಲುಪೋದಕ್ಕೆ ಒಂದೇ ದಾರಿ ಇಲ್ಲ ಆ ದಾರಿ ಕ್ರಿಯೇಟ್ ಮಾಡ್ಕೊಂಡು ಹಾಗೆ ಅದರಲ್ಲಿ ನಡೆಯೋ ಅಂಥ ಕೆಲಸ ಅವರದ್ದಾಗಿದ್ರೆ ಅವ್ರಿಗೆ ನೀರು ಅಂದರೆ ಸಪೋರ್ಟ್ ಕೊಟ್ಟು ಹುರಿದುಮ್ಸೋ ಅಂತ ಕೆಲಸ ನಮ್ದಾಗಿರತ್ತೆ ಸೊ ಇಷ್ಟು ಇವತ್ತಿಗೆ ನನ್ನ ಹತ್ರ ಇದ್ದಂಥ ವಿಷಯ ನಾನು ಹೇಳಬೇಕು ಅನ್ಕೊಂಡಿದ್ದು ನಿಮ್ಮನ್ನ ತಲುಪಿದೆ ಅಂದ್ಕೊಳ್ತೀನಿ ಸರಿ ಅನ್ಸಿದ್ರೆ ಅಥವಾ ನಿಮ್ಮ ಒಪೀನಿಯನ್ ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಕೊನೆ ತನಕ ನೋಡೋ ಹಾಗಿತ್ತು ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಸ್ಟೇ ಸೇಫ್ ಸ್ಟೇ ಹೋಮ್ ದಿಸ್ ಈಸ್ ವರುಣ್ ಸೈನಿಂಗ್ ಆಫ್